ಕೇಂದ್ರ ಬಿ ಜೆ ಪಿ ಪ್ರಾದೇಶಿಕ ಪಕ್ಷಗಳನ್ನ ಮುಳುಗಿಸ್ತಾ ಇದೆ ಅನ್ನೋ ಆರೋಪಗಳಿತ್ತು ಬಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆಗೆ ಪ್ರಾದೇಶಿಕ ಪಕ್ಷಗಳ ಜೊತೆ ಮೈತ್ರಿಯನ್ನು ಮಾಡಿಕೊಂಡ್ರು ಬಿ ಜೆ ಡಿ ಒಡಿಶಾದಲ್ಲಿ ಮತ್ತೆ ಅವರ ತೆಕ್ಕೆಗೆ ಬಂತು ಟಿ ಡಿ ಪಿ ಪಕ್ಷ ಜನಸೇನಾ ಶಿರೋಮಣಿ ಅಕಾಲಿದಳ ಜೆ ಡಿ ಯು ಹೀಗೆ ಬಹಳಷ್ಟು ಪಕ್ಷಗಳ ಜೊತೆ ಮತ್ತೆ ಮೈತ್ರಿಯನ್ನು ಕಡಿದುಕೊಂಡಿದ್ರು ಈ ಹಿಂದೆ ಈಗ ಮತ್ತೆ ಮೈತ್ರಿ ಮಾಡಿಕೊಂಡ್ರು ಕರ್ನಾಟಕದಲ್ಲೂ ಜೆ ಡಿ ಎಸ್ ಜೊತೆ ಮೈತ್ರಿಯನ್ನು ಮಾಡಿಕೊಂಡ್ರು ಆದರೆ ಮೊನ್ನೆ ಆದಂಥ ಟಿ ಡಿ ಪಿ ಚಂದ್ರಬಾಬು ನಾಯ್ಡು ಮೋದಿ ಜೊತೆ ವೇದಿಕೆ ಹಂಚ್ಕೋತಾರೆ ನಿತೀಶ್ ಕುಮಾರ್ ಬಿಹಾರದಲ್ಲಿ ವೇದಿಕೆ ಹಂಚ್ಕೋತಾರೆ ಕಲಬುರಗಿಯಲ್ಲೂ ಸಹ ಜೆಡಿಎಸ್ ಒಂದಷ್ಟು ಪ್ರಾಬಲ್ಯ ಇದೆ ಇನ್ನು ಶಿವಮೊಗ್ಗ ಗ್ರಾಮಾಂತರದ ಶಾಸಕಿ ಶಾರದಾ ಪುರಿ ನಾಯ್ಕ್ ಜೆಡಿಎಸ್ ಎಂ ಎಲ್ ಎ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಪಿಗೆ ಡೆಪಾಸಿಟ್ ಬರಲ್ಲ ಎಮ್ ಎಲ್ ಎಲೆಕ್ಷನ್ ಅಲ್ಲಿ ಇಲ್ಲೂ ಕೂಡ ಜೆ ಡಿ ಎಸ್ ಅವ್ರನ್ನ ಸೇರಿಸಿಲ್ಲ ಜೊತೆಗೆ ಸೀಟು ಹಂಚಿಕೆ ಸಂಬಂಧಪಟ್ಟಂತೆ ಕನಿಷ್ಠ ಕರೆದು ಮಾತನಾಡೋ ಸೌಜನ್ಯವನ್ನ ಅಮಿತ್ ಶಾ ಮೋದಿ ತೋರ್ಲಿಲ್ಲ ಮಂಡ್ಯ ಹಾಸನ ತುಮಕೂರು ಕೋಲಾರ ಗ್ರಾಮಾಂತರ ಈಗ ಐದು ಕ್ಷೇತ್ರಗಳ ಮೇಲೆ ಜೆ ಡಿ ಎಸ್ ಕಣ್ಣಿಟ್ಟಿತ್ತು ಆದರೆ ಗ್ರಾಮಾಂತರಕ್ಕೆ ಜೆ ಡಿ ಎಸ್ನ ನಾಯಕ ದೇವೇಗೌಡರು ಅಳಿಯ ಜಯದೇವಾದ ಮಾಜಿ ನಿರ್ದೇಶಕ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಬಿಜೆಪಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ರು ತುಮಕೂರಲ್ಲಿ ಸೋಮಣ್ಣ ಅವ್ರನ್ನ ಘೋಷಣೆ ಮಾಡಿದ್ರು ಮೈಸೂರಲ್ಲಿ ಯದಿವೀರವ್ರನ್ನ ಘೋಷಣೆ ಮಾಡಿದ್ರು ಆದರೆ ಇಲ್ಲೆಲ್ಲೂ ಕೂಡ ಜೆ ಡಿ ಎಸ್ ನಾಯಕನ ಸಂಪರ್ಕ ಮಾಡಲಿಲ್ಲ ಬಿಕಾಸ್ ತುಮಕೂರಲ್ಲಿ ಬಿಜೆಪಿ ಓಟ್ಗಿಂತ ಜೆಡಿಎಸ್ ಎಲೆಕ್ಷನ್ ಅಲ್ಲಿ ಮೈಸೂರಲ್ಲೂ ಕೂಡ ಅದೇ ಕತೆ ಗಮನಿಸಿದಾಗ ಜೆ ಡಿ ಎಸ್ ತನ್ನ ಬೇಕಂತಲೇ ಬಿಜೆಪಿ ಕಮಾಂಡ್ ನಿರ್ಲಕ್ಷ್ಯ ಮಾಡದಂತೆ ಕಾಣ್ತಾ ಇದೆ ಜೊತೆಗೆ ಒಂದ್ ರೀತಿ ಮೈತ್ರಿ ಆಗುವಂತ ಸನ್ನಿವೇಶದಲ್ಲಿ ದೇವೇಗೌಡ್ರೆ ಇಂದ್ರ ಕುಮಾರಸ್ವಾಮಿ ಚಂದ್ರ ನಿಖಿಲ್ ಕುಮಾರಸ್ವಾಮಿ ಸುರೇಂದ್ರ ಅನ್ನೋ ರೀತಿ ಮಾತಾಡಿ ಬಿ ಜೆ ಬಿಜೆಪಿ ನಾಯಕರು ಇದ್ ಮಾಡಿದ್ರು ದೇವೇ ಕುಮಾರಸ್ವಾಮಿ ತೋಟದ ಮನೆಗೆ ಹೋಗಿದ್ದೇ ಹೋಗಿದ್ದು ಸಿಟಿ ರವಿ ಸುಧಾಕರ್ ಎಲ್ಲರೂ ಈಗ ಸಾಲು ಸಾಲಾಗಿ ದೇವೇಗೌಡರನ್ನ ಭೇಟಿಯಾದ್ರು ಒಂದಷ್ಟು ನಾಯಕರು ಆದರೆ ದೇವೇಗೌಡರು ಮತ್ತು ಕುಮಾರಸ್ವಾಮಿಯನ್ನ ಕ್ಯಾರೆ ಅನ್ನೋದ ಕ್ಯಾಂಡಿಡೇಟ್ಗಳನ್ನ ಬಿಜೆಪಿ ನಾಯಕರು ಘೋಷಣೆ ಮಾಡಿದ್ರು ಕಾರ್ಯಕ್ರಮಗಳಲ್ಲೂ ಕೂಡ ಫೋಟೋ ಇಲ್ಲ ಕರಿತಾ ಇಲ್ಲ ಜೆ ಡಿ ಎಸ್ ಅನ್ನ ಒಂದು ರೀತಿ ಮುಳುಗಿಸಿದ್ವಿ ಎನ್ನುವ ರೀತಿಯ ಸಂಭ್ರಮ ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲಿ ಕಾಣ್ತಾ ಇತ್ತು ಆದ್ರೆ ಕುಮಾರಸ್ವಾಮಿ ಅದು ಯಾವುದಕ್ಕೂ ಕ್ಯಾರೆ ಅಂದಿಲ್ಲ ಮೊನ್ನೆ ದೆಹಲಿಗೆ ಹೋದಾಗಲೂ ಕೂಡ ಮಂಡ್ಯ ಹಾಸನ ಜೊತೆಗೆ ಮೂರನೇ ಸ್ಥಾನ ಕೇಳಬೇಡಿ ಮಂಜುನಾಥ್ ಅವ್ರದ್ದು ಕೂಡ ನಿಮ್ದೆ ಕೋಲಾರ ಕೊಡಲ್ಲ ಈ ಎಲ್ಲವೂ ಕೂಡ ಕುಮಾರಸ್ವಾಮಿಯವ್ರನ್ನ ಕೇಳಿಸಿತ್ತು ಈ ಎರಡು ಸೀಟ್ಗೋಸ್ಕರ ನಾವು ಮೈತ್ರಿ ಆಗಬೇಕಾಗಿತ್ತ ಮಂಡ್ಯಕ್ಕೆ ನಿಖಿಲ್ ಬೇಡ ಹಾಸನಾಗೆ ಪ್ರಜ್ವಲ್ ಬೇಡ ಜೆ ಡಿ ಎಸ್ಗೆ ಸೀಟು ಕರೆಕ್ಟಾಗಿ ಕೊಡ್ತಿಲ್ಲ ಅಲ್ಲಿ ಯಾರು ಅಭ್ಯರ್ಥಿ ಆಗಬೇಕು ಅಂತ ಇವರೇ ನಿರ್ಧಾರ ಮಾಡೋದು ಕುಮಾರಸ್ವಾಮಿ ಭೇಟಿಗೆ ಕಾಯಿಸ್ತಾರೆ ಸುಮಲತಾ ಅವ್ರನ್ನ ಸರಾಗವಾಗಿ ಭೇಟಿ ಹಾಕ್ತಾರೆ ಇದೆಲ್ಲವೂ ಕೂಡ ಕುಮಾರಸ್ವಾಮಿ ಅವ್ರಿಗೆ ಒಂದು ರೀತಿಯ ಸಿಟ್ಟು ಬರೆಸಿತ್ತು ಇದೆಲ್ಲವೂ ಕೂಡ ಹೊರ ಹಾಕಿದ್ರು ಜೆ ಡಿ ಎಸ್ ಬಿಜೆಪಿ ನಡುವೆ ಯಾವುದು ಸರಿ ಇಲ್ಲ ಅನ್ನೋದು ಇದೀಗ ಬಹಿರಂಗ ಆಗಿದೆ ಇಡೀ ದೇಶಾದ್ಯಂತ ಮತ್ತೆ ಮರು ಮೈತ್ರಿಗೆ ಬಿಜೆಪಿ ಹಾತೋರಿತಿದ್ರೆ ಕರ್ನಾಟಕದಲ್ಲಿ ಜೆ ಡಿ ಎಸ್ ಅನ್ನು ಮುಳುಗಿಸೋಕೆ ಹಾತೋರಿತಾ ಅಂತ ಲಕ್ಷಣ ಕಾಣ್ತಾ ಇದೆ ಸೊ ಇದೀಗ ಕುಮಾರಸ್ವಾಮಿ ರೆಬಲ್ ಆಗಿದ್ದಾರೆ ನಿಮ್ಮ ಪುಡುಗೋಸಿ ಮೈತ್ರಿ ಯಾವನ್ಗೆ ಬೇಕು ಅನ್ನೋ ದಾಟಿಯಲ್ಲಿ ಮಾತಾಡಿದ್ದಾರೆ ಎರಡು ಸೀಟ್ ನಾವೇ ಚುನಾವಣೆ ಮಾಡ್ಕೊಂಡು ಗೆಲ್ತಿದ್ದಂಥ ಸನ್ನಿವೇಶ ಆ ಎರಡು ಸೀಟ್ ಕೊಟ್ಟಿದ್ದೆ ದೊಡ್ಡದು ಅನ್ನೋ ರೀತಿ ಮತ್ತು ಅಲ್ಲಾರು ಕ್ಯಾಂಡಿಡೇಟ್ ಆಗಬೇಕು ಅನ್ನೋ ಹೇಳಿಕೆಗಳು ಕೊಡುವಂಥ ಕುಮಾರಸ್ವಾಮಿ ಕುಮಾರಸ್ವಾಮಿಯವ್ರನ್ನ ಕೇಳಿಸಿತ್ತು ಈಗ ಜೆ ಡಿ ಎಸ್ ನಾಯಕರೆಲ್ಲರೂ ಕೂಡ ಬಿ ಜೆ ಪಿಯ ಈ ದುರಹಂಕಾರದ ವರ್ತನೆಗೆ ಬೇಜವಾಬ್ದಾರಿ ವರ್ತನೆಗೆ ನಿರ್ಲಕ್ಷ್ಯದ ಲೆಕ್ಕಾಚಾರಕ್ಕೆ ಈಗ ರೆಬಲ್ ಆಗಿದ್ದಾರೆ ಸೊ ಒಂದು ವಿಚಾರ ಗೊತ್ತಿರಲಿ ನರೇಂದ್ರ ಮೋದಿ ಅಮಿತ್ ಶಾ ಕುಮಾರಸ್ವಾಮಿಯವ್ರ ಜೊತೆ ಈ ಸೀಟು ವಂಚಕ್ಕೆ ಸಂಬಂಧಪಟ್ಟಂತೆ ಇವ್ರನ್ನ ಕನ್ಸಿಡರ್ ಮಾಡದೆ ಘೋಷಣೆ ಮಾಡಿರೋದು ಕುಮಾರಸ್ವಾಮಿ ಅವ್ರನ್ನ ರೆಬಲ್ ಮಾಡಿದ್ದಾರೆ ಜೊತೆಗೆ ಮಂಡ್ಯದಲ್ಲಿ ಸುಮಲತಾ ಅವರು ಇವಾಗ ಚುನಾವಣೆ ನಿಂತರೂ ಕೂಡ ಸಹಜವಾಗಿ ಎಲ್ರಿಗೂ ಗೊತ್ತು ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಆಗಿದೆ ಈ ಕಾರಣಕ್ಕೆ ಈ ಕ್ಷೇತ್ರ ಜೆ ಡಿ ಎಸ್ ಬಿಟ್ಕೊಡ್ತಾರೆ ಬಿಟ್ಕೊಡ್ಬೇಕು ಅನ್ನೋ ಚರ್ಚೆ ನಡುವೆ ಸುಮಲತಾ ಅವರು ಈ ಸೀಟ್ ನನಗೆ ಅನ್ನೋ ದಾಟಿಯಲ್ಲಿ ಓಡಾ ಓಡಾಟ ಇವೆಲ್ಲವೂ ಕೂಡ ಕಸಿ ಆಗಿತ್ತು ಸೊ ಇದೀಗ ಜೆ ಡಿ ಎಸ್ ಮಂಡ್ಯ ಹಾಸನ ಹಾಗೆ ಕೋಲಾರದಲ್ಲಿ ಅಭ್ಯರ್ಥಿಗಳನ್ನ ಹಾಕ್ತಾ ಇದ್ದಾರೆ ನೀವು ಒಂದು ಕೊಟ್ಟಿಲ್ಲ ಅಂದರೆ ಒಂದು ಅನ್ನೋ ದಾಟಿಯಲ್ಲಿದ್ದಾರೆ ಜೊತೆಗೆ ಒಂದು ಮಾತು ಹೇಳಿದರೆ ಬಿ ಜೆ ಪಿಗೆ ನಷ್ಟ ಆದರೆ ಅದಕ್ಕೆ ನಾವು ಜವಾಬ್ದಾರಲ್ಲ ಡಿ ಎಸ್ ಒಟ್ಟಾರೆ ಜೆಡಿಎಸ್ ಬಿಜೆಪಿ ಸೇರ್ಕಂಡ್ ಕಾಂಗ್ರೆಸ್ನ ಏನೋ ಮಾಡ್ಬಿಡ್ತಾರೆ ಚರ್ಚೆಗಳೆಲ್ಲ ಇತ್ತಲ್ಲ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ನಂಬಿಕೆಗೆ ಬಿಜೆಪಿ ಹೈಕಮಾಂಡ್ ಎಳ್ಳಿರನ್ನ ಬಿಟ್ಟಿದೆ ಒಂದು ರೀತಿಯ ದೊಡ್ಡ ಸಂಘರ್ಷಕ್ಕೆ ಬಿಜೆಪಿ ಹೈಕಮಾಂಡ್ ಕಾರಣ ಆಗಿದೆ ಇದು ರಾಜ್ಯದಲ್ಲಿ ಯಡಿಯೂರಪ್ಪ ಅವರು ಕೂಡ ಗಲೀಬಿಲಿಗೊಳಿಸಿದೆ ಏನ ಬಡತಪ್ಪ ಎಡವಟ್ಟು ಅಂತ ಸೊ ಒಟ್ಟಾರೆ ಬಿಜೆಪಿ ನಾಯಕರ ಈ ವರ್ತನೆಗೆ ಮೈತ್ರಿ ಪಕ್ಷಕ್ಕೆ ಮೂರ್ಖಾಸಿನ ಮರ್ಯಾದೆ ಕೊಡದೆ ಬೇಕಾಬಿಟ್ಟು ನಡೆದುಕೊಳ್ಳುವಂಥ ಈ ಪಿಯ ನಡೆ ಕಾಂಗ್ರೆಸ್ ಲಾಭ ಆಗುತ್ತಾ ವಾಟ್ ನೆಕ್ಸ್ಟ್ ಮೈತ್ರಿ ಮುಂದುವರಿಯುತ್ತಾ ಮುರಿದು ಬೀಳುತ್ತ ತಾವೇನು ಹೇಳ್ತೀರಿ ಬಿ ಜೆ ಡಿ ಎಸ್ ಅವ್ರನ್ನ ಮುಗಿಸೋ ಕೊಟ್ಟಿದಾರ ಮುಳುಸೋ ಕೊಟ್ಟಿದಾರ ಈ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಕಾರಣ ಏನು ತಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಓಮ್ ಪೇಜ್ ಬಂದ್ರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಇಲ್ಲಿ ಏನು ವೋಟಿಂಗ್ ಆಗತ್ತೆ ನಾವು ಪ್ರತಿದಿನ ನಾವು ನ್ಯೂಸ್ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ